ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಈ ದಿನದ ಪವಾಡವನ್ನು ನೋಡೋಣ. ಗುಜರಾತ್ನ ಬರೋಡಾದ ಹಿಮಾದ್ರಿ ಶೈಲೇಂದ್ರ ಸಿನ್ಹಾರವರು ಹೀಗೆ ಹೇಳುತ್ತಾರೆ, ಕಳೆದ ಎರಡು ವಾರಗಳಲ್ಲಿ ನಾವು ಅನುಭವಿಸಿದ ಹಲವಾರು ಪವಾಡಗಳಲ್ಲಿ ಒಂದನ್ನು ಹಂಚಿಕೊಳ್ಳುತ್ತಿದ್ದೇವೆ. 19 ವರ್ಷದ ನನ್ನ ಮಗನಿಗೆ ಜನವರಿ 17ರಂದು ಸಂಜೆ 5 ಗಂಟೆಗೆ ಅತಿ ಹೆಚ್ಚು ಸಾಂಕ್ರಾಮಿಕದ ಪಸರಿಸುವಿಕೆಯೊಂದಿಗೆ ಕೋವಿಡ್-19 ರೋಗವಿರುವುದು ದೃಢವಾಗಿತ್ತು. ನಾನು ವೈದ್ಯರೊಂದಿಗೆ ಮಾತನಾಡಿ ಮತ್ತು ಔಷಧಿಗಳಿಗಾಗಿ ಧಾವಿಸಿದೆ. ನಾನು ತಕ್ಷಣ ಅವನನ್ನು ಮೊದಲ ಮಹಡಿಯ ಕೋಣೆಯಲ್ಲಿ ಪ್ರತ್ಯೇಕವಾಗಿರಲು ಹೇಳಿದೆ. ಅವನು ಅಸಾಮಾನ್ಯವಾದ ತೀವ್ರ ಬೆನ್ನು ನೋವಿನೊಂದಿಗೆ ದೈಹಿಕ ಅಸ್ವಸ್ಥತೆಯನ್ನು ಅನುಭವಿಸುತ್ತಿದ್ದ. ಕ್ರೀಡಾಪಟು ಹಾಗೂ ದೈಹಿಕವಾಗಿ ಸದೃಢ ಯುವಕನಾಗಿರುವ ಆತನಿಗೆ ಇಂತಹ ನೋವಿನಲ್ಲಿ ನರಳುವುದು ಒಂದು ಸಂಕಟದ ಸನ್ನಿವೇಶವಾಗಿತ್ತು. ಆ ಸಮಯದಲ್ಲಿ ನನ್ನ ಹೆಂಡತಿಯು ತರಬೇತಿ ಶಿಬಿರವೊಂದನ್ನು ನಡೆಸುತ್ತಿದ್ದಳು ಮತ್ತು ಇಲ್ಲಿನ ಪರಿಸ್ಥಿತಿಯ ಬಗ್ಗೆ ತಿಳಿದಿರಲಿಲ್ಲ. ಆಕೆಯು ಪರೀಕ್ಷೆಯನ್ನು ಸಹ ಮಾಡಿಸಿದ್ದಳು, ಆದರೆ ಅದರ ವರದಿಗಾಗಿ ಇನ್ನೂ ಕಾಯುತ್ತಿದ್ದೆವು. ಮನೆಯಲ್ಲಿ ನನ್ನಲ್ಲಿ ಮತ್ತು ನನ್ನ 81 ವರ್ಷದ ತಾಯಿಯವರಲ್ಲಿ ಒತ್ತಡವು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ನಮ್ಮ ಪ್ರಾಥಮಿಕ ಕಾಳಜಿ ಎಂದರೆ ನನ್ನ ಮಗನನ್ನು ಮೊದಲ ಮಹಡಿಯಲ್ಲಿ ಯಾರೂ ಅವನನ್ನು ನೋಡಿಕೊಳ್ಳಲು ಸಹ ಇಲ್ಲದಂತೆ ಒಬ್ಬನನ್ನೇ ಬಿಡುವುದು ಹೇಗೆ ಎಂಬುದಾಗಿತ್ತು. ನಾವೆಲ್ಲರೂ ಇದ್ದ ನೆಲಮಹಡಿಯಲ್ಲಿ ಅವನು ಉಳಿಯಬೇಕೆಂದು ಆಕೆಯು ಬಯಸಿದ್ದಳು. ನಿಸ್ಸಂಶಯವಾಗಿ ನಾನು ಇದನ್ನು ಅನುಮತಿಸಲು ಸಾಧ್ಯವಿರಲಿಲ್ಲ. ಇದರಿಂದ ಆಕೆ ತೀವ್ರ ನೊಂದಿದ್ದಳು. ನನ್ನ ಹೆಂಡತಿಯ ವರದಿಗಳನ್ನು ಪಡೆಯಲು ನಾವು ಲ್ಯಾಬನ್ನು ಸಂಪರ್ಕಿಸಲು ತೀವ್ರವಾಗಿ ಪ್ರಯತ್ನಿಸಿದೆವು, ಆದರೆ ಸುಮಾರು 2 ಗಂಟೆಗಳವರೆಗೆ ಯಾವುದೇ ಪ್ರತಿಕ್ರಿಯೆಯೂ ಇರಲಿಲ್ಲ. ಒತ್ತಡದ ಮಟ್ಟಗಳು ಏರುತ್ತಿದ್ದವು. ಸಹಜವಾಗಿ ನಾನು ಈಗಾಗಲೇ ಪ್ರಾರ್ಥಿಸಲು ಪ್ರಾರಂಭಿಸಿದೆ ಮತ್ತು ನಮ್ಮ ಮಗನನ್ನು ಮತ್ತು ನಮ್ಮೆಲ್ಲರಿಗೆ ಸಹಾಯ ಮಾಡಲು ಮತ್ತು ನೋಡಿಕೊಳ್ಳಲು ನಾವು ದೇವರನ್ನು ಪ್ರಾರ್ಥಿಸುತ್ತಿದ್ದೆವು. ಅದೇ ಸಮಯದಲ್ಲಿ ನನಗೆ ನನ್ನ ತಾಯಿಯ ಬಗ್ಗೆಯೂ ಕಾಳಜಿ ಇತ್ತು. ಆಕೆಗೆ 81 ವರ್ಷ ವಯಸ್ಸು ಮತ್ತು ಇನ್ಸುಲಿನ್ ಚುಚ್ಚುಮದ್ದನ್ನು ತೆಗೆದುಕೊಳ್ಳುವ ಮಧುಮೇಹಿಯಾಗಿದ್ದಳು. ಅದರಿಂದಾಗಿ ನಾನು ತೀವ್ರವಾಗಿ ಚಿಂತಿಸುತ್ತಿದ್ದೆ. ನನ್ನ ಹೆಂಡತಿಯ RT-PCR ವರದಿಯನ್ನು ಪಡೆಯಲು ಲ್ಯಾಬ್ ಮುಚ್ಚುವ ಕೆಲವೇ ನಿಮಿಷಗಳ ಮೊದಲು ನಾನು ಅಲ್ಲಿಗೆ ಧಾವಿಸಿದೆ. ನಾನು ಋಣಾತ್ಮಕ ವರದಿಗಾಗಿ ಆಶಿಸುತ್ತಿದ್ದೆ, ಆದರೆ ದೈವಿಕ ಯೋಜನೆ ಏನಿದೆಯೋ ಅದರಂತೆ ಅವಳ ವರದಿ ಸಹ ಧನಾತ್ಮಕವಾಗಿತ್ತು. ಆದರೆ ಕಡಿಮೆ ವೈರಲ್ ಸಾಂಕ್ರಾಮಿಕದ ಪರಿಣಾಮವಾಗಿ ನನ್ನ ಗಂಟಲಿನಲ್ಲಿ ಗಡ್ಡೆಯುಂಟಾಗಿದ್ದುದರಿಂದ ಮತ್ತು ಸ್ವಲ್ಪ ಚಿಂತೆಯಿಂದ ನಾನು ಸಹ ನನ್ನ ಮಾದರಿಯನ್ನು ಪರೀಕ್ಷೆಗಾಗಿ ಕೊಟ್ಟು ಮನೆಗೆ ಮರಳಿದೆ. ಈ ಇಬ್ಬರನ್ನು ನೋಡಿಕೊಳ್ಳುವ ಒತ್ತಡ ಹೆಚ್ಚಾಗುತ್ತಿರುವಾಗ ಇದ್ದಕ್ಕಿದ್ದಂತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಹೆಂಡತಿಗೆ ಧನಾತ್ಮಕ ವರದಿಯನ್ನು ಏಕೆ ನೀಡಿದರು ಎಂಬುದು ನಮಗೆ ಹೊಳೆಯಿತು. ನನ್ನ ಮಗನಿಗೆ ಸಹಾಯ ಮಾಡುವ ಉದ್ದೇಶದಿಂದ ಇದನ್ನು ಮಾಡಲಾಗಿದೆ. ಇದರಿಂದ ಅವನು ಸಂಕಟದಲ್ಲಿರುವಾಗ ಅವನನ್ನು ನೋಡಿಕೊಳ್ಳಬಹುದು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಸಕ್ರಿಯ ಆರೈಕೆ ಮತ್ತು ಮೇಲ್ವಿಚಾರಣೆ ಇಲ್ಲದೆ ಬಿಡುವುದಿಲ್ಲ ಎಂದು ಖಚಿತಪಡಿಸಿದರು. ಇದರಿಂದ ನಮಗೆಲ್ಲ ಸಮಾಧಾನವಾಯಿತು. ನನ್ನ ಹೆಂಡತಿಯ ವರದಿಯನ್ನು ಪಡೆಯಲು ನಾನು ಹೆಣಗಾಡಿದ 2 ಗಂಟೆಗಳಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಪವಾಡವನ್ನು ಮಾಡಿದರು ಮತ್ತು ಧನಾತ್ಮಕ ವರದಿಯನ್ನು ನೀಡಿದರು ಎಂದು ನಮಗೆ ಖಚಿತವಾಗಿದೆ. ಅದೂ ಕೂಡ ಕಡಿಮೆ ವೈರಲ್ ಲೋಡ್, ಕೇವಲ 72 ಗಂಟೆಗಳ ಒಳಗೆ ಋಣಾತ್ಮಕವಾಗಿತ್ತು. ಇವು ಅಸಾಖ್ಯಾಂತ ರೀತಿಯಲ್ಲಿ ನಮಗೆ ಪವಾಡಗಳನ್ನು ಅನುಗ್ರಹಿಸುವ ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅದ್ಭುತ ಮಾರ್ಗಗಳು. ಹೆಚ್ಚಿನವರು ಇದನ್ನು ನೋವಿನ ಸುದ್ದಿಯನ್ನು ತೆಗೆದುಕೊಳ್ಳುತ್ತಾರೆ, ಆದರೆ ಅದು ನಮ್ಮ ಕುಟುಂಬಕ್ಕೆ ನಿಜವಾಗಿಯೂ ಆಶೀರ್ವಾದವಾಗಿತ್ತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಆಶೀರ್ವಾದದಿಂದ ನಾವೆಲ್ಲರೂ ಉತ್ತಮವಾದ ಆರೋಗ್ಯದಿಂದಿದ್ದೇವೆ. ಅದೇ ಸಮಯದಲ್ಲಿ ನನ್ನ ತಾಯಿ ಮತ್ತು ನನಗೂ ಕೋವಿಡ್ ಪರೀಕ್ಷಾ ವರದಿ ಧನಾತ್ಮಕವಾಗಿತ್ತು, ಆದರೆ ದೈವಿಕ ಹಸ್ತಕ್ಷೇಪದಿಂದ ಈಗ ಆರೋಗ್ಯವಾಗಿದ್ದೇವೆ.
ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ತಮ್ಮ ಆಶೀರ್ವಾದವನ್ನು ನಮಗೆ ನಿರಂತರವಾಗಿ ಸುರಿಸಲಿ ಮತ್ತು ಸಂಪೂರ್ಣ ಶರಣಾಗತಿಯ ಹಾದಿಯಲ್ಲಿ ನಮಗೆ ಸಹಾಯ ಮಾಡುವುದನ್ನು ಮುಂದುವರಿಸಿ ಎಂದು ಪ್ರಾರ್ಥಿಸುತ್ತೇವೆ.